ಜನರಿಗೆ ಮಂಕು ಬೂದಿ ಎರಚಿ ಚಿನ್ನಾಭರಣಗಳನ್ನು ದೋಚಿದ ಖಾವಿಧಾರಿಗಳು ಇದೀಗ ಅಂಧರಾಗಿದ್ದಾರೆ. ಪೂಜೆ ಮಾಡಿಕೊಡೋದಾಗಿ ನಂಬಿಸಿ ಚಿನ್ನಾಭರಣವನ್ನು ಕಳುವು ಮಾಡ್ತಾ ಇದ್ರು. ಪೂಜೆ ಮಾಡುವಂತಹ ನೆಪದಲ್ಲಿ ಮಹಿಳೆಗೆ ಪ್ರಜ್ಞೆ ತಪ್ಪಿಸಿ ಕಳವನ್ನು ಮಾಡಲಾಗಿತ್ತು. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ಕೋಡಿ ಕ್ಯಾಂಪ್ ಬಳಿಯಲ್ಲಿ ಘಟನೆ ನಡೆದಿದೆ. ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದಂತಹ ಬುಡುಬುಡಿಕೆ ಕಾವಿಧಾರಿಗಳಿಗೆ ಸಾರ್ವಜನಿಕರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಇನ್ನು ಕದವನ್ನು ಬಿಟ್ಟು ಅಮಾಯಕ ಕಾವಿದಾರಿಗೆ ಸಾರ್ವಜನಿಕರು ಥಳಿಸಿದ್ದಾರೆ. ಹಲ್ಲೆಯ ಬಳಿಕ ತಪ್ಪಿತಸ್ಥನು ಅಂತ ಸಾರ್ವಜನಿಕರಿಗೆ ಖಚಿತ ಕೂಡ ಆಗಿದೆ. ಆತ ತಪ್ಪಿತಸ್ಥನಲ್ಲ ಅಂತ ಖಚಿತವಾಗಿದೆ. ಚಿನ್ನಾಭರಣ ಕದ್ದಂತಹ ನಾಲ್ವರು ನಕಲಿ ಕಾವಿದಾರಿಗಳು ಎಸ್ಕೇಪ್ ಆಗಿದ್ದಾರೆ. ಎಲ್ಲ ಕದ್ದಿದ್ದಾನಲ್ಲ ಅಣ್ಣ, ಎಲ್ಲ ಹಿಡ್ಕೊಂಡು ಹೋಗ್ಬೇಕು.